ಎಫ್ಐಆರ್ ಬಳಿಕ ಸ್ಯಾಂಟ್ರೋ ಕಾರ್ ಎಲ್ಲೆಲ್ಲಿ ಓಡಾಡ್ತು ಗೊತ್ತಾ ಹಾಗಾದ್ರೆ ಎಫ್ಐಆರ್ ಆಗಿದ್ದೇ ತಡ ಬೆಂಗಳೂರನ್ನ ಬಿಟ್ಟಿದ್ದ ಸ್ಯಾಂಟ್ರೋ ರವಿ ತಲೆಮರೆಸ್ಕೊಂಡಿದ್ದ ಟೂರ್ ಹೊರಡುವ ಮೊದಲು ತನ್ನ ವಿಗ್ಗು ಮೀಸೆಯನ್ನ ತೆಗೆಸಿದ್ದ ಸ್ಯಾಂಟ್ರೋ ರವಿ ಮೊದಲಿಗೆ ಉಡುಪಿಯ ಹೆಬ್ರಿಯನ್ನ ಸೇರ್ತಾನೆ ಈ ಸ್ಯಾಂಟ್ರೋ ರವಿ ಪೊಲೀಸರ ಹುಡುಕಾಟ ಹೆಚ್ಚಾದಾಗ ಕಣ್ಣ ಮುಚ್ಚಾಲೆಯನ್ನು ಶುರು ಮಾಡ್ತಾನೆ ಎಫ್ಐಆರ್ ಬಳಿಕ ಸ್ಯಾಂಟ್ರೋ ಕಾರ್ ಎಲ್ಲೆಲ್ಲಿ ಓಡಾಡ್ತು ಗೊತ್ತ ಮೈಸೂರಿನಿಂದ ಗುಜರಾತ್ಗೆ ಈತ ಹೋಗಿದ್ದು ಹೇಗೆ ಅನ್ನುವಂತಹ ಪ್ರಶ್ನೆಗೂ ಕೂಡ ಈಗಾಗಲೇ ಉತ್ತರ ಸಿಗ್ತಾ ಇದೆ ಎಫ್ಐ ಆರ್ ದಾಖಲಾಗ್ತಾ ಇದ್ದಂತೆ ಬೆಂಗಳೂರನ್ನ ಬಿಟ್ಟಿರ್ತಾನೆ ಸ್ಯಾಂಟ್ರೋ ರವಿ ಕಾರಣ ಇದು ಸಾಮಾನ್ಯ ಕೇಸ್ ಆಗಿರಲಿಲ್ಲ ಹೈ ಪ್ರೊಫೈಲ್ ಕೇಸ್ ಆಗಿತ್ತು ಒಂದಿಷ್ಟು ಫೋಟೋಗಳು ವಿಡಿಯೋಗಳು ಕೂಡ ವೈರಲ್ ಆಗಿತ್ತು ಅದರ ಜೊತೆ ಜೊತೆಗೇನೆ ಬೆಂಗಳೂರನ್ನ ಬಿಡುವ ಮುನ್ನ ಯಾರೂ ಕೂಡ ಈತನನ್ನು ಐಡೆಂಟಿಫೈ ಮಾಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ವಿಗ್ಗನ್ನು ತೆಗಿತಾನೆ ಮೀಸೆಯನ್ನು ತೆಗಿತಾನೆ ಕ್ಲೀನ್ ಶೇವ್ ಮಾಡಿಸ್ಕೊಂಡು ಹೊರಡುತ್ತಾನೆ ಮೊದಲಿಗೆ ಈತ ಉಡುಪಿಯಲ್ಲಿ ತಲೆಮರೆಸ್ಕೊಳ್ಬೇಕು ಅಂತ ಹೇಳಿ ಹೆಬ್ರಿಯನ್ನು ಸೇರ್ಕೊಳ್ತಾನೆ ಯಾವಾಗ ಬೇರೆ ಬೇರೆ ಜಿಲ್ಲೆಗಳಿಗೂ ಪೊಲೀಸರು ಎಂಟ್ರಿಯನ್ನು ಕೊಡ್ಲಿಕ್ಕೆ ಆರಂಭಿಸಿದ್ರು ಇಲ್ಲಿ ನನಗೆ ಉಳಿಗಾಲ ಇಲ್ಲ ಅಂತ ಹೇಳಿ ಡಿಸೈಡ್ ಮಾಡಿ ತನ್ನ ಪ್ಲಾನ್ ಅನ್ನ ಚೇಂಜ್ ಮಾಡಿಕೊಳ್ತಾನೆ ಪೊಲೀಸರ ಶೋಧ ಹೆಚ್ಚಾದಾಗ ಹೆಬ್ರಿಯನ್ನ ಬಿಟ್ಟು ಈತ ನೆರೆಯ ರಾಜ್ಯ ಕೇರಳಕ್ಕೆ ಎಂಟ್ರಿ ಕೊಡ್ತಾನೆ ಅಲ್ಲಿ ವಾಸ್ತವ್ಯವನ್ನು ಹುಡ್ತಾನೆ ಯಾವಾಗ ಅಕ್ಕಪಕ್ಕದ ರಾಜ್ಯಗಳಿಗೂ ಕೂಡ ಪೊಲೀಸರ ಟೀಮ್ ಬಂದಿದೆ ಅಂತೇಳಿ ಗೊತ್ತಾಗುತ್ತೋ ಕೇರಳಕ್ಕೂ ಗುಡ್ ಬೈ ಹೇಳ್ತಾನೆ ಅಲ್ಲಿಂದ ಕಾಲ್ ಕಿತ್ತು ಆತ ಮಹಾರಾಷ್ಟ್ರದ ಕಡೆ ಸಂಪರ್ಕವನ್ನ ಬೆಳೆಸ್ತಾನೆ ಐ ಟ್ವೆಂಟಿ ಕಾರ್ ಕೇರಳವನ್ನು ಕೇರಳವನ್ನ ಬಿಟ್ಟು ಮಹಾರಾಷ್ಟ್ರದ ಕಡೆ ಪ್ರಯಾಣವನ್ನ ಬೆಳೆಸಿ ಅಲ್ಲಿಂದ ಗುಜರಾತ್ನಲ್ಲಿ ತಲೆಮರೆಸ್ಕೊಂಡಿದ್ದ ತಲೆಮರೆಸಿಕೊಂಡಿದ್ದ ಅವನನ್ನ ಕಡೆಗೂ ಕೂಡ ಖಾಕಿ ಕೆಡ್ಡಾಕೆ ಕೆಡುವಿದೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹರ್ತಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನರಸಿಂಹಮೂರ್ತಿ ಈ ಸ್ಯಾಂಟ್ರೋ ಪ್ರಯಾಣವನ್ನ ಬೆಳೆಸಿದ್ದಂತಹ ಸಂದರ್ಭದಲ್ಲಿ ಈತನ ಜಾಡನ್ನು ಪೊಲೀಸರು ಹಿಡಿದಿದ್ದು ಹೇಗೆ ಅನ್ನುವಂತಹ ಪ್ರಶ್ನೆ ಈಗ ಪ್ರೇಮ ಈ ಸ್ಯಾಂಟ್ರೋ ಕಾರು ಎಫ್ ಐಆರ್ ಆದ ಬಳಿಕ ಎಲ್ಲೆಲ್ಲಿ ಓಡಾಡ್ತು ಅನ್ನೋದನ್ನ ನೋಡೋದಾದ್ರೆ ಈತ ಮೊದಲಿಗೆ ಈತನ ಮೇಲೆ ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆರ್ ದಾಖಲಾಗಿದೆ ಬಂತು ಅಲ್ಲಿಗೆ ಆತ ತನ್ನ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ತಾನೆ ಆ ಬಳಿಕ ಆತ ಉಡುಪಿಯ ಹೆಬ್ರಿಗೆ ಭೇಟಿಯನ್ನ ಕೊಡ್ತಾನೆ ಅಲ್ಲಿ ತಲೆಮರೆಸ್ಕೊಳ್ಳೋ ಕೆಲಸವನ್ನ ಮಾಡ್ತಾನೆ ಯಾವಾಗ ಮಾಧ್ಯಮಗಳಲ್ಲಿ ಈ ವಿಚಾರ ಪ್ರ ಈ ವಿಚಾರ ಪ್ರ ಪ್ರಚಾರವಾಯಿತು ಆ ಬಳಿಕ ಆತನ ಬಂಧನಕ್ಕೆ ತೀವ್ರವಾಗಿ ಒತ್ತಡಗಳು ಹೆಚ್ಚಾದ್ವು ಆಗ ವಾಸ್ತವ್ಯವನ್ನ ಬದಲಿಸುವ ಕೆಲಸವನ್ನ ಮಾಡ್ತಾನೆ ಕೇರಳದಲ್ಲಿ ತನ್ನ ಸ್ನೇಹಿತ ಇರ್ತಾನೆ ಈ ಕಾರಣಕ್ಕೋಸ್ಕರ ಕೇರಳ ಕಡೆ ಮುಖವನ್ನ ಮಾಡ್ತಾನೆ ಕೇರಳದಲ್ಲಿ ಈತನ ಸ್ನೇಹಿತನ ಜೊತೆ ಇರ್ತಾನೆ ಅಂದ್ರೆ ಕೇರಳಕ್ಕೆ ಹೆಬ್ರಿಯಿಂದ ಕೇರಳ ಈತ ಐ ಟ್ವೆಂಟಿ ಕಾರನ್ನ ಬಳಸಿ ಹೋಗಿರ್ತಾನೆ ಅನ್ನೋದು ಕೂಡ ಪೊಲೀಸ್ ಮೂಲಗಳಿಂದ ಮಾಹಿತಿ ಗೊತ್ತಾಗ್ತಿರೋದು ಆ ಬಳಿಕ ಇಲ್ಲ ಇಲ್ಲ ಕೇರಳಗೂ ಹುಡ್ಕೊಂಡು ಬರಬಹುದು ಅನ್ನೋ ಸುಳಿವು ಸಿಕ್ಕಂತಹ ಆರೋಪಿ ಸ್ಯಾಂಟ್ರೋ ರವಿ ಅಲ್ಲಿಂದ ವಾಸ್ತವ್ಯವನ್ನು ಬದಲಿಸ್ತಾನೆ ಮತ್ತೆ ಮಹಾರಾಷ್ಟ್ರದ ಕಡೆ ಮುಖವನ್ನ ಮಾಡ್ತಾನೆ ಮಹಾರಾಷ್ಟ್ರದ ಪುಣೆಯಲ್ಲಿ ತಲೆಮರೆಸ್ಕೊಳ್ಳೋ ಕೆಲಸವನ್ನ ಮಾಡ್ತಾನೆ ಆ ಓಕೆ ಯು ಬಳಿಕೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ